ಏನಾಗಲಿ ಮುಂದೆ ಸಾಗುನಿ. ಈಗ ನಮ್ಮ ಜೊತೆ ಬ್ಯೂಟಿಫುಲ್ ಮಾಡೆಲ್ ಲಕ್ಷ್ಮಿ ನಮ್ಮೊಂದಿಗಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಹುಡುಗರೆಲ್ಲ ಆ್ಯಕ್ಚುಲಿ ಫಿದಾ ಆಗಿಬಿಟ್ಟಿರ್ತಾರೆ, ಬಟ್ ಏನು ಮಾಡೋದು, ಮಿಸಸ್ ಕ್ಯಾಟಗರಿ ಆಗಿಬಿಟ್ಟಿದ್ದಾರೆ ಇವಾಗ. ಸೊ ಹಾಗಾಗಿ ಸ್ವಲ್ಪ ನಿರಾಸೆ ಆಗಿರುತ್ತೆ ಬಾಯ್ಸ್ಗೆ. ಹಾಯ್ ಲಕ್ಷ್ಮಿ, ಸೊ ಹೇಗಿದ್ದೀರಾ? ಹಾಯ್ ಮೇಡಮ್, ತುಂಬ ಚೆನ್ನಾಗಿದ್ದೀರಿ, ನೀವು ಹೇಗಿದ್ದೀರಾ? ಸೂಪರ್. ಸೊ ಹೇಗೆ ಅನ್ನಿಸ್ತಾ ಇದೆ ಲಕ್ಷ್ಮಿ ನಿಮಗೆ? ಆ್ಯಕ್ಚುಲಿ ನಾನೊಂದು ಸ್ಟೆಪ್ ತಗೊಳ್ಳಿಲ್ಲ ಅಂದಿದ್ರೆ ಇದು ಇವತ್ತು ಇದೂ ನನಗೆ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ. ಆವತ್ತು ನಾನು ತುಂಬ ಯೋಚನೆ ಮಾಡಿದೆ ಜಾಯ್ನ್ ಆಗಲಿಕ್ಕೆ, ಹೋಗ್ಬೇಕೋ ಬೇಡವೋ. ನಾನು ಮಾಡ್ಲಿಂಗ್ ಅಂತ ನನ್ನ ಇದರಲ್ಲೇ ಇರಲಿಲ್ಲ. ನಂಗೆ ತುಂಬ ಆ್ಯಕ್ಚುಲಿ ಖುಷಿ ಆಗ್ತಿದೆ, ಫ್ಯಾಮಿಲಿ ಏನು ನೀನೊಂದು ಅಚೀವ್ ಮಾಡ್ದಲ್ಲ ಅಂತ ತುಂಬ ಖುಷಿ ಪಟ್ಟಿದ್ದಾರೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಓಕೆ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸೋದಕ್ಕೆ ಏನು ರೀಸನ್ ಲಕ್ಷ್ಮಿ ಅವರ? ಏನಿಲ್ಲ ಮ್ಯಾಮ್, ನಾವು ಅಂದ್ಕೊಂಡಿದ್ದೆ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಹಾಗೆ ನಮ್ಗೆ ಇಷ್ಟಪಟ್ಟಿದ್ದ ನಾವು ಮಾಡ್ತಾ ಇದ್ರೆ ನಮ್ಗೆ ಆಟೋಮೆಟಿಕಲಿ ನಾವು ತುಂಬ ಖುಷಿಯಾಗಿರ್ತೀವಿ. ಸೊ ಅದರಿಂದ ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರ್ತೀರಾ ಅಂತ. ಓಕೆ, ಸೊ ಏನೇನು ಟೈಟಲ್ಸ್ ಬಂದಿದೆ ಲಕ್ಷ್ಮಿ ಅವರ? ನನಗೆ ಸ್ಟೈಲಿಶ್ ಐಕಾನ್ ಬಂದಿದೆ, ಮತ್ತೆ ಪಾಪ್ಯುಲರ್ ಫೇಸ್ ಬಂದಿದೆ, ನೆಕ್ಸ್ಟ್ ಫಸ್ಟ್ ರನ್ನರ್ ಅಪ್ ಆಗಿ. ಓಕೆ, ಸೊ ಎಷ್ಟು ಹೆಮ್ಮೆ ಅನ್ನಿಸ್ತದೆ ನಿಮ್ಮ ಬಗ್ಗೆ? ನನಗೆ ನಾನು ತುಂಬ ಏನು ಹೆಮ್ಮೆಯಾಗಿ ಹೆಮ್ಮೆ ಅನಿಸ್ತಿದೆ ನನಗೇನೆ. ಯಾಕಂದರೆ ನಾನು ಏನಾದರೂ ಒಂದು ಅಂದರೆ ವರ್ಕೌಟ್ ಮಾಡಲಿಲ್ಲ ಅಂತ ವರ್ಕೌಟ್ ಹಾರ್ಡ್ ವರ್ಕ್ ಮಾಡಿರಲಿಲ್ಲ ಅಂತಿದ್ರೆ ನನಗೆ ಇದುವರೆಗೂ ಯಾವುದನ್ನು ಒಂದು ಅಚೀವ್ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ನನಗಿದೆ ಎಲ್ಲನೂ ಮಾಡಿದ್ದೀನಿ, ಬಟ್ ಸ್ಟಿಲ್ ನನಗೆ ಈ ವಿನ್ನರು ಅಥವಾ ರನ್ನರ್ ಅಪ್ ಯಾವುದು ಸಿಕ್ಕಿಲ್ಲ, ಯಾವುದು ಟೈಟಲ್ ಆಗಿ ಸಿಕ್ಕಿಲ್ಲ. ಸೊ ನನಗದು ತುಂಬ ಖುಷಿ ಪಟ್ಟಿದೆ. ಇದು ಸಿಕ್ಕಿರೋದ್ರಿಂದ ನನ್ನ ಲೈಫು ಚೇಂಜ್ ಆಗಿದೆ, ಅದಂತೂ 100% ಇಷ್ಟಪಡ್ತೀನಿ. ಸೊ ಮೊದಲಿಂದನೂ ಏನಾದರೂ ಮಾಡೆಲಿಂಗ್ ಅಂತಂದ್ರೆ ಒಂದು ಪ್ಯಾಷನ್ ಇತ್ತ ಅಥವಾ ಹೇಗೆ ಇಂಟ್ರೆಸ್ಟ್ ಬಂತು? ಆ್ಯಕ್ಚುಲಿ ನಾನು ಮಾಡೆಲ್ ಅಂತ ಆಗ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ ಮ್ಯಾಮ್. ನನಗೆ ಪ್ರೋತ್ಸಾಹ ಕೊಟ್ಟು ಕಾನ್ಫಿಡೆನ್ಸ್ ಕೊಟ್ಟು ನೀನು ಇಲ್ಲ ನೀನು ಮಾಡ್ಬೋದು, ಯಾರು ಹೆಂಗೆಂಗೋ ಮಾಡ್ತಾರೆ ನೀನು ವೈ ಕಾಂಟ್ ಯು ಅಂತ ನನಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದು ಕಲಾ ನವೀನ್ ಫಿಲಮ್ ಅಕಾಡೆಮಿ ಮತ್ತು ನವೀನ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರ್ವೈಸ್ ನಾನು ನನ್ನ ಡ್ರೆಸ್ ಸೆನ್ಸ್ ಇದ್ರೂ ಕೂಡ ನನಗೆ ಹಿಂಗೆ ಇರಬೇಕು, ಹಾಗೆ ಹಾಕೋಬೋದು, ಹಿಂಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀನಿ ಹಂಗೆ, ಅದು ಒಂದು ಇಲ್ಲ ನಾನು ದಪ್ಪ ಇದ್ರೂ ನಾನು ವೇಟ್ ಇದ್ರೂ ನಾನು ಹೈಟ್ ಕಡಿಮೆ ಇದ್ರೂ ಐ ಕ್ಯಾನ್ ಡೂ ಇಟ್ ಅಂತ ನನಗೆ ಒಂದು ಏನಂತಾರೆ ಲೈಫಲ್ಲಿ ಒಂಥರ ತುಂಬ ಅಚೀವ್ಮೆಂಟ್. ಏನೇ ಆಗಿದ್ರು ಅದು ಒಂಥರ ಇಲ್ಲ ಈವನ್ ನಾನು ಮಾಡಲ್ಲ ನಾನು ಚೆನ್ನಾಗಿ ಇದ್ದೀನಿ ಅಂತ ಒಂದು ನನಗೆ ನಾನು ಅಂದ್ಕೊಳ್ಳೋಂಗೆ ಮಾಡಿಕೊಟ್ಟಿದ್ದು ಈ ಅಕಾಡೆಮಿ ಅವ್ರಿಗೆ. ಸೊ ತುಂಬ ಖುಷಿ ಆಗ್ತದೆ. ಸೊ ಮನೇಲಿ ಹೇಗಿದೆ ಸಪೋರ್ಟ್ ನಿಮಗೆ ಮೊದಲಿತ್ತ? ಆ್ಯಕ್ಚುಲಿ ಥಿಯೇಟರೆಲ್ಲ ಮಾಡ್ತಿದ್ದೆ ಅವಾಗ ಸ್ವಲ್ಪ ಸಪೋರ್ಟ್ ಕಡಿಮೆನೇ ಇತ್ತು, ಬಟ್ ಇದೆಲ್ಲ ಮಾಡುವಾಗ ಇವಾಗ ಅವ್ರಿಗೆ ಇದನ್ಸುತ್ತೆ ಶೀಸ್ ಲೈಕ್ ಓಕೆ ಅಚೀವ್ ಮಾಡಿದ್ದಾಳೆ ಶಿ ಕ್ಯಾನ್ ಡೂ ಇಟ್ ಅಂತ. ಎಲ್ಲರಿಗೂ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅನ್ನೋದೇ ಜಾಸ್ತಿ. ಇಲ್ಲ ನಾನು ಮಾಡಿದ್ದೀನಿ, ನಾನು ಮಾಡಿ ತೋರಿಸಿದ್ದೀನಿ ನೋಡಿ, ದಿಸ್ ಇಸ್ ಮೀ, ಮಾಡಿದ್ದೀನಿ ಇವಾಗ, ನಾನು ಬ್ಯೂಟಿಫುಲ್ ಆಗಿದ್ದೀನಿ, ನಾನು ಈವನ್ ನನ್ನ ಮಾಡೆಲ್ ಇವಾಗ ನೀವು ಅಂದ್ಕೊಂಡಿದ್ದೀರಾ, ಬಟ್ ಯು ಹ್ಯಾವ್ ನಾಟ್ ಡನ್ ಇಟ್, ಐ ಹ್ಯಾವ್ ಡನ್ ಇಟ್. ಏನೇ ಆದ್ರೂ ನಾನು ಹೆಜ್ಜೆ ತಗೊಂಡು ನಾನು ಮಾಡಿದ್ದೀನಿ ಅನ್ನೋ ಒಂದು ನನಗೆ ಹೆಮ್ಮೆ ಇದೆ ಆ್ಯಕ್ಚುಲಿ. ದಟ್ಸ್ ವೆರಿ ನೈಸ್. ಸೊ ಮನೆಯಲ್ಲಿ ಫಸ್ಟ್ ಟೈಮ್ ಈಗ ಮಾಡ್ಲಿಂಗ್ ಹೋಗ್ತೀನಿ ಅಂದರೆ ಏನಂತ ಅಂದರು? ನಾನು ಹೇಳಿರಲಿಲ್ಲ ಮ್ಯಾಮ್ ಹೋಗ್ತೀನಿ ಅಂತ, ಮಾಡ್ಲಿಂಗ್ ಅಂತ ಹೋಗ್ತೀನಿ ಅಂತ ಹೇಳಿರಲಿಲ್ಲ. ಬಟ್ ನನಗೆ ಯಾವ್ದಾದ್ರು ಒಂದು ಚಾನ್ಸು, ಎಲ್ಲರೂ ಆ್ಯಕ್ಟಿಂಗ್ ಮಾಡ್ತಾರೆ, ಎಲ್ಲರೂ ಮೂವೀಸ್ಗೆ ಬರ್ತಾ ಇದ್ದಾರೆ, ಹೆಂಗೆಂಗಿರೋರೆ ಬರ್ತಾ ಇದ್ದಾರೆ, ನಾನು ಯಾಕೆ ನನ್ನನ್ನು ನಾನೇ ನಾನು ಸ್ವಲ್ಪ ಇದು ಮಾಡಿಕೊಂಡಿದ್ದೆ. ಆವಾಗ ನನಗೆ ಒಂದು ಕಾಣಿಸಿದ್ದು ಕಲಾ ನವೀನ್ ಫಿಲಮ್ ಅಕಾಡೆಮಿ ಅಂತ. ಸೊ ಅಲ್ಲಿಗೆ ಬಂದಾಗ ನಾನು ಚಾನ್ಸ್ ಕೇಳಕ್ಕೆ ಬಂದಿದ್ದು, ಮಾಡ್ಲಿಂಗ್ ಅಂತ ಬಂದಿರಲಿಲ್ಲ. ಬಟ್ ಐ ಡೋಂಟ್ ನೋ, ಅದು ಇಲ್ಲ ನೀನು ಇದೆ ಅಂತ ನನಗೆ ತೋರಿಸ್ಕೊಟ್ಟಿದ್ದು ಮಾಡ್ಲಿಂಗ್. ಅದೇ ನಾ ಹೇಳಿದ್ನಲ್ಲ ಮಾಡ್ಲಿಂಗ್ ಅಂತ ಬರೋಕ್ಕೆ ನಾನು ಹೋಗೇ ಇರಲಿಲ್ಲ, ನನ್ನ ಸೂಟ್ ಅಲ್ವೇ ಅಲ್ಲ ಅದು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದನ್ನು ಪ್ರೂವ್ ಮಾಡಿದರೆ ಯು ಆರ್ ಸೋ ಬ್ಯೂಟಿಫುಲ್, ಸೊ ಅದಕ್ಕೆ ನೀವು ಆಪ್ಟ್ ಆಗಿದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಬೇರೆ ಹಾಬೀಸ್ ಏನು? ನನ್ನ ಡ್ಯಾನ್ಸಿಂಗ್ ಜಾಸ್ತಿ ನಾನು ಇದು ಮಾಡೋದು, ಮತ್ತು ನಾನು ಕಥಕ್ ಕಲ್ತಿದ್ದೀನಿ. ಓ ದಟ್ಸ್ ನೈಸ್. ಡ್ಯಾನ್ಸರು ಪ್ಲಸ್ ಭರತನಾಟ್ಯಂ ಚಿಕ್ಕ ವಯಸ್ಸಿಂದ ಕಲಿತೆ, ಬಟ್ ನನಗೆ ಆಮೇಲೆ ಭರತನಾಟ್ಯಂ ಬೇಡ ನಾನು ಕಥಕ್ ಬೇಕು ಅಂತ ನನಗೆ ಅದು ಜಾಸ್ತಿ ಇದಾಯಿತು, ಇಷ್ಟ ಆಗಿತ್ತು. ಆಮೇಲೆ ವೆಸ್ಟರ್ನ್ ಡ್ಯಾನ್ಸಸ್ ಎಲ್ಲ ಫಾರ್ಮ್ಸು ಮಾಡ್ತೀನಿ ನಾನು. ಸೊ ಅದು ಬಿಟ್ಟು ಜಾಸ್ತಿ ಮೂವೀಸ್ ನೋಡ್ತೀನಿ, ಪ್ಲಸ್ ಅದೇ ಡ್ಯಾನ್ಸಿಂಗ್ ಮಾತ್ರ ತುಂಬ ಜಾಸ್ತಿ ಮಾಡ್ತೀನಿ. ಥಿಯೇಟರ್ ಆರ್ಟಿಸ್ಟ್, ಸೊ ಅದು ಕಂಟಿನ್ಯೂಷನ್ ಆಗಿ ಮಾಡ್ತಾನೆ ಇದ್ದೀನಿ ಇವಾಗಲೂ ಕೂಡ. ಓಕೆ, ಸೊ ನಿಮ್ಮ ಐ ಮೀನ್ ಇದು ಐ ಟಿ ಪ್ರೊಫೆಷನಲ್ ಅಂತ ಕೂಡ ಕೇಳ್ಪಟ್ಟೆ, ಸೊ ಅದ್ರ ಜೊತೆಗೆ ಇದನ್ನು ಮಾಡ್ತಾ ಇದ್ದೀರಾ? ಹೌದು ಮ್ಯಾಮ್. ಸೊ ಇಟ್ಸ್ ವೆರಿ ನೈಸ್ ಟು ಹಿಯರ್.
ಕ್ಯಾಪ್ಜೆಮಿನಿಲ್ ವರ್ಕ್ ಮಾಡ್ತಾ ಇದ್ದೀರಾ? ನೈಸ್. ಸಿ ಅಂದ್ರೆ ಕೆರಿಯರ್ ಒಂದೇ ಅಲ್ಲ, ಅದ್ರ ಜೊತೆಗೆ ಪ್ಯಾಷನ್ನು ಕೂಡ ಒಟ್ಟಿಗೆ ತೊಗೊಂಡು ಹೋಗ್ಬೋದು ಅಂತ ಲಕ್ಷ್ಮಿಯವರು ತೋರಿಸ್ಕೊಳ್ತಿದ್ದಾರೆ. ಆ್ಯಂಡ್ ಸೊ ಈಗ ಏನು ಮಾಡಬೇಕು ಅಂತ ಇದ್ದೀರಾ ನೆಕ್ಸ್ಟು? ಬಿಕಾಸ್ ಸೆಕೆಂಡ್ ರನ್ನರ್ ಅಪ್, ಸೆಕೆಂಡ್ ಫಸ್ಟ್ ರನ್ನರ್ ಅಪ್ ಸಾರಿ, ಹಾಂ ಫಸ್ಟ್ ರನ್ನರ್ ಅಪ್ ಆಗಿದ್ದೀರಾ. ಸೊ ಏನು ನೆಕ್ಸ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಅದು ಅದಾಗದೇ ಆಪರ್ಚುನಿಟೀಸ್ ಬರ್ತಿದೆ ನನಗೆ. ನನಗೆ ಇವಾಗ ಓಕೆ, ನಾನು ಒಂದು ಲೆವೆಲ್ಗೆ ನಾನು ಮಾಡ್ಬೋದು, ನಾನು ಏನೇ ಆಗಲಿ ಲೈಕ್ ಮೂವೀಸ್ ಆಗಲಿ ಏನೋ ಒಂದು ಮಾಡ್ಬೋದು, ಆ್ಯಡ್ ಶೂಟ್ಸು ಅದು ಇದು ಅದಾಗದೇ ಬರ್ತಿದೆ ಅಂತ ನನಗೆ ಅನಿಸುತ್ತೆ. ನಾನು ಮುಂಚೆ ನಾನು ಅಂದ್ಕೊಂಡಿದ್ದೆ ಓಕೆ ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತ, ಇವಾಗ ಇನ್ನೂ ಚೆನ್ನಾಗಿದ್ದೀನಿ ಅನ್ನೋ ಒಂದು ಫೀಲಲ್ಲಿ ಲೈಕ್ ಎಲ್ಲರೂ ಕೊಡ್ತಿದ್ದಾರೆ ಮ್ಯಾಮ್. ಸೊ ಟ್ರೋಫಿ ಒಂದು ಇನ್ನೂ ಆಡೆಡ್ ಅಡ್ವಾಂಟೇಜ್ ಆಗಿ ಒಂದು ನಿಮಗೆ ಒಂದು ಆಪರ್ಚುನಿಟೀಸ್ ಕಲ್ಪಿಸ್ಕೊಡ್ತಾ ಇದೆ. ಅದಾಗದೆ ಬರ್ತಿದೆ. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ ಆಕ್ಚುಲಿ. ಓಕೆ ವೆರಿ ನೈಸ್. ಸೊ ಇನ್ನು ಏನಾದರೂ ಬೇರೆ ಹೇಳಬೇಕು ಅಂತ ಇನ್ನೂ ಇದೆಯಾ? ಹೌದು, ನನ್ನ ಲೈಫಲ್ಲಿ ಇದು ತುಂಬ ಗ್ರೇಟ್ ಅಚೀವ್ಮೆಂಟ್ ಅಂತಲೇ ಹೇಳ್ತೀನಿ, ಯಾಕಂದರೆ ನಾನು ಟಾಪ್ ಮಾಡಲ್ ಆಫ್ ಇಂಡಿಯಾ ಅಂತ ನಾನು ಆ ಲೆವೆಲಿಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇದೆಲ್ಲ ಸಾಧ್ಯ ಆಗಿದ್ದು ಲೈಕ್ ನನ್ನ ಕ್ಲಾಸಿಗೆ ಬಂದು ಇಲ್ಲಿ ಕಲಿಸ್ಕೊಟ್ಟಿದ್ದು, ಇಲ್ಲಿ ಅಂದರೆ ಹೆಂಗೆ ಅಂದರೆ ನಮ್ಮನ್ನು ನಾವು ಹೇಗೆ ಚೇಂಜ್ ಮಾಡ್ಕೋಬೋದು ಅಂತ ಇಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿದ್ದೀನಿ ಅಂದರೆ ವೆರಿ ಮಚ್ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಈಗಲೂ ಕೂಡ ನಾನು ಸ್ಟಿಲ್ ಐ ವಾಂಟ್ ಟು ಡೂ ಇಟ್, ನನ್ನ ಕ್ಲಾಸಿಗೆ ಬರಬೇಕು, ನಾನು ಇನ್ನೂ ಕಲಿಬೇಕು, ಇನ್ನೂ ಕಲಿಯೋದು ತುಂಬ ಇದೆ ಇಷ್ಟೇ ಅಲ್ಲ. ಬಟ್ ಅದೇ ನಾನು ನಾನು ಏನೇ ಆಗಿದ್ರು ನನ್ನ ಈ ಅಚೀವ್ಮೆಂಟ್ಗೆ ಇನ್ಸ್ಟಿಟ್ಯೂಟೇ ಕಾರಣ, ನವೀನ್ ಸರ್ ಕಾರಣ. ಸೊ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್. ನನಗೆ ಸ್ವಲ್ಪ ಎಮೋಷನ್ ಆಗಿದ್ದೀನಿ, ಯಾಕಂದರೆ ಎಲ್ಲ ಕಡೆ ರಿಜೆಕ್ಷನ್ಸೇ ಜಾಸ್ತಿ. ಸೊ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಕಲಾನವೀನ್ ಫಿಲಮ್ ಅಕಾಡೆಮಿ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಎಸ್, ಅದನ್ನು ಪ್ರೂವ್ ಮಾಡಿದ್ರ. ಸೊ ಯು ಶುಡ್ ಬಿ ಹ್ಯಾಪಿ ಆ್ಯಂಡ್ ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್ ಬಿಕಾಸ್ ಆ್ಯಂಡ್ ಯು ಆರ್ ಯು ನೋ ಯು ಹ್ಯಾವ್ ಅಚೀವ್ಡ್ ಇಟ್. ಸೊ ಖುಷಿಯಾಗಿರಿ ನೀವು ಯಾವಾಗಲೂ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಏನಾಗಲಿ ಮುಂದೆ ಸಾಗು ನೀ.